ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೆಹಲಿಯ ಬಾಟ್ಲಾ ಹೌಸ್ ಎನ್ಕೌಂಟರ್ ಕೇಸ್ನ ಪ್ರಮುಖ ಆರೋಪಿ ಅರೀಜ್ ಖಾನ್ಗೆ ದೆಹಲಿಯ ವಿಚಾರಣಾ ನ್ಯಾಯಾಲಯ ಮರಣ ದಂಡನೆಯನ್ನು ಕೊಟ್ಟು ತೀರ್ಪು ನೀಡಿದೆ. ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿಗೆ ಈ ಹಿಂದೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಗಿತ್ತು. ಅಷ್ಟೇ ಅಲ್ಲದೆ ಈಗ ಮರಣ ದಂಡನೆಯ ಜೊತೆ ಜೊತೆಗೆ ಅಪರಾಧಿಗೆ 11 ಲಕ್ಷ ರೂಪಾಯಿಯಷ್ಟು ದಂಡ ವಿಧಿಸಿರುವ ನ್ಯಾಯಾಲಯ ಆ ಹಣದ ಪೈಕಿ 10 ಲಕ್ಷ ರೂಪಾಯಿಯಷ್ಟು ಹಣನ ಆ ಎನ್ಕೌಂಟರಲ್ಲಿ ಮೃತಪಟ್ಟ ಪೊಲೀಸ್ ಅಧಿಕಾರಿ ಮೋಹನ್ ಚಂದ್ ಶರ್ಮಾ ಅವರ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಪಲ್ಲಿ ತಿಳಿಸಿದೆ. 13 ವರ್ಷಗಳ ನಂತರ ಬಂದ ಈ ತೀರ್ಪಲ್ಲಿ ಈ ಪ್ರಕರಣವನ್ನು ಅಪರೂಪದ ಪ್ರಕರಣ ಅಂತ ನ್ಯಾಯಾಧೀಶರು ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಗೆಳೆಯರೆ, ಏನಿದು ಬಾಟ್ಲಾ ಹೌಸ್ ಪ್ರಕರಣ, ಅವತ್ತಲ್ಲಿ ಏನಾಗಿತ್ತು, ಈ ಪ್ರಕರಣ ಪಡ್ಕೊಂಡ ರಾಜಕೀಯ ತಿರುವುಗಳು ಹೇಗಿದ್ವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಅದು ಸೆಪ್ಟೆಂಬರ್ 13 ಶನಿವಾರ ಸಂಜೆ. ದೆಹಲಿಯ ಕನ್ನಾಟ್ ಪ್ಲೇಸ್ ಯಥಾಪ್ರಕಾರ ಜನ ನಿಬಿಡವಾಗಿತ್ತು. ಅಲ್ಲಿನ ಅಂಗಡಿಗಳಲ್ಲಿ ವ್ಯಾಪಾರ ನಡೀತಾ ಇತ್ತು. ಶಾಪಿಂಗ್ ಆಗಿ ಸಾಕಷ್ಟು ಜನ ಅಲ್ಲಿಗೆ ಬಂದಿದ್ರು. ಹಾಗೆಯೇ ಶನಿವಾರವಾದ್ರಿಂದ ಕರೋಲ್ಬಾಗ್, ಗ್ರೇಟರ್ ಕೈಲಾಶ್, ಇಂಡಿಯಾ ಗೇಟ್ಗಳಲ್ಲಿ ಕೂಡ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಸಂಭವಿಸಿತು. ಸುಮಾರು 45 ನಿಮಿಷಗಳ ಅಂತರದಲ್ಲಿ ಆ 4 ಪ್ರದೇಶಗಳಲ್ಲಿ ಒಟ್ಟು 5 ಬಾಂಬುಗಳು ಸ್ಫೋಟಿಸಿದ್ವು. ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಸುಮಾರು 20ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸಾವಿಗೀಡಾಗಿದ್ರು. ಗಾಯಗೊಂಡ 100 ಮಂದಿಯನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು. ಮುಂದೆ ಆ ಪೈಕಿ ಇನ್ನೊಂದಷ್ಟು ಗಾಯಾಳುಗಳು ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಈ ಸ್ಫೋಟ ಸುಮಾರು 30 ಮಂದಿಯ ಜೀವಗಳನ್ನು ಬಲಿ ಪಡಿತು, 100 ಮಂದಿ ಗಾಯಗೊಂಡರು. ಅದಕ್ಕಿಂತ ಹೆಚ್ಚಾಗಿ ದೆಹಲಿಯಲ್ಲಿ ನಡೆದ ಸ್ಫೋಟ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸದ್ದಿಗೆ, ಆತಂಕಕ್ಕೆ ಈ ಸ್ಫೋಟ ಕಾರಣವಾಯಿತು. ಭಾರತಕ್ಕೆ ಬರುವ ಪ್ರವಾಸಿಗರಿಗೆ ಸಾಕಷ್ಟು ದೇಶಗಳು ಎಚ್ಚರಿಕೆಯ ಮಾರ್ಗಸೂಚಿಗಳನ್ನು ರೂಪಿಸಿದ್ವು. ಈ ಸ್ಫೋಟ ಭಾರತದ ಆಂತರಿಕ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಅನುಮಾನಗಳಿಗೆ, ಅವಮಾನಗಳಿಗೆ ಕಾರಣವಾಯಿತು. ನಿಮಗೆ ನೆನಪಿರಲಿ, ಈ ಸ್ಫೋಟ ನಡೆಯೋದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಬೆಂಗಳೂರಲ್ಲಿ ಕೂಡ ಇಂಥದ್ದೇ ಒಂದು ಸರಣಿ ಸ್ಫೋಟ ನಡೆದು ಇಲ್ಲಿ ಕೂಡ ವ್ಯಕ್ತಿಯೊಬ್ಬರು ಸಾವಿಗೀಡಾದರು. ಸುಮಾರು 25ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಅದಾದ 2 ತಿಂಗಳಲ್ಲಿ ಸ್ಫೋಟದ ಸದ್ದು ದೇಶದ ರಾಜಧಾನಿ ದೆಹಲಿಯಲ್ಲಿ ಕೇಳಿಬಂತು. ಸಹಜವಾಗಿ ಈ ಪ್ರಕರಣದ ತನಿಖೆಯನ್ನ ದೆಹಲಿಯ ಪೊಲೀಸರು ಆರಂಭಿಸಿದ್ರು. ಇಂಟೆಲಿಜೆನ್ಸ್ ಮೂಲಗಳಿಂದ ಪೊಲೀಸರಿಗೊಂದು ಮಾಹಿತಿ ಸಿಕ್ತು. ಅದೇನು ಅಂದ್ರೆ, ಈ ಬಾಂಬ್ ಸ್ಫೋಟದಲ್ಲಿ ಭಾಗವಹಿಸಿದ್ದ ಆರೋಪಿಗಳು ದೆಹಲಿಯ ಜಾಮಿಯಾ ನಗರ್ನಲ್ಲಿರುವ ಬಾಟ್ಲಾ ಹೌಸ್ ಪ್ರದೇಶದಲ್ಲಿ ಮನೆಯೊಂದರಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು. ಆ ಮಾಹಿತಿಯನ್ನು ಕೊಟ್ಟಿದ್ದು ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಹೀಗಾಗಿ ಅದು ಸುಳ್ಳಾಗೋ ಸಾಧ್ಯತೆ ಕಡಿಮೆ. ಅದು ಗೊತ್ತಿದ್ದರಿಂದಲೇ ದೆಹಲಿಯ ಪೊಲೀಸರು ಬಾಟ್ಲಾ ಹೌಸ್ ಕಡೆಗೆ ಹೋಗ್ತಾರೆ. ಅಲ್ಲಿ L18 ನಂಬರಿನ ಮನೆಯನ್ನು ಸುತ್ತುವರಿತಾರೆ. ಆ ಮನೆಯಲ್ಲಿದ್ದವರಿಗೆ ಶರಣಾಗುವಂತೆ, ವಿಚಾರಣೆಗೆ ಸಹಕರಿಸುವಂತೆ ತಿಳಿಸ್ತಾರೆ. ಆದರೆ ಅಲ್ಲಿದ್ದವರು ಮನುಷ್ಯರಾಗಿದ್ರೆ ತಾನೇ ಅವರು ಪೊಲೀಸರ ಮಾತು ಕೇಳಿ ಶರಣಾಗೋದು. ಆ ಮನೆಯಿಂದ ಬಂದೂಕುಗಳು ಘರ್ಜಿಸೋದಕ್ಕೆ ಶುರು ಮಾಡಿಬಿಡುತ್ತವೆ. ತಕ್ಷಣ ಪೊಲೀಸರು ತಮ್ಮ ಆಯುಧಗಳಿಗೆ ಕೆಲಸ ಕೊಡ್ತಾರೆ. ಅವತ್ತು ಆ ಮನೆಯಲ್ಲಿದ್ದ 5 ಉಗ್ರರ ಪೈಕಿ ಆ ಎನ್ಕೌಂಟರ್ನಲ್ಲಿ 2 ಸಾವಿಗೀಡಾಗ್ತಾರೆ. ಅವರನ್ನ ಮೊಹಮ್ಮದ್ ಸಾಜಿದ್ ಹಾಗೂ ಆರಿಫ್ ಅಹ್ಮದ್ ಅಂತ ಗುರುತಿಸಲಾಗುತ್ತೆ. ಇನ್ನು ಅರೀಜ್ ಖಾನ್, ಶಾಹಿದ್ ಮೊಹಮ್ಮದ್ ಹಾಗೂ ಮೊಹಮ್ಮದ್ ಶರೀಫ್ ಅನ್ನೋ 3 ಮಂದಿ ಅಲ್ಲಿ ಬದುಕಿ ಉಳಿತಾರೆ. ಅಷ್ಟೇ ಅಲ್ಲ, ಈ ಎನ್ಕೌಂಟರ್ನಲ್ಲಿ ದೆಹಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ಚಂದ್ ಶರ್ಮಾ ಉಗ್ರರ ಗುಂಡಿಗೆ ಬಲಿಯಾಗಿ ಹೋಗ್ತಾರೆ. ಸಾಮಾನ್ಯವಾಗಿ ಎನ್ಕೌಂಟರ್ಗಳು ನಡೆಯೋದು, ಅದರಲ್ಲಿ ಉಗ್ರರು ಸಾಯೋದು, ಅವರನ್ನು ಬಂಧಿಸುವ ಕಾರ್ಯಾಚರಣೆಯಲ್ಲಿ ಪೊಲೀಸರು ಯೋಧರ ಬಲಿದಾನವಾಗೋದು, ಇದೆಲ್ಲ ಈ ದೇಶದಲ್ಲಿ ಹೊಸತೇನಲ್ಲ. ಅದರಲ್ಲೂ ನಮ್ಮ ಗಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದೊಂಥರ ನಿರಂತರವಾಗಿ ನಡೀತಲೇ ಇರುತ್ತೆ. ಆದರೆ ಈ ಬಾಟ್ಲಾ ಹೌಸ್ ಹಾಗಾಗಲಿಲ್ಲ. ಈ ಘಟನೆ ನಡೆಯೋ ಕಾಲಕ್ಕೆ ಈ ದೇಶ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿತ್ತು. ಎನ್ಕೌಂಟರ್ ನಡೆದದ್ದು ಸೆಪ್ಟೆಂಬರ್ 19 ಅದಾದ 7 ತಿಂಗಳಿಗೆ 15ನೇ ಲೋಕಸಭಾ ಚುನಾವಣೆಗಳ ಮೊದಲ ಹಂತದ ವೋಟಿಂಗ್ ಆರಂಭ ಆಗಬೇಕಿತ್ತು. ಹೀಗಿರುವಾಗ ಇದೊಂದು ಎನ್ಕೌಂಟರ್ ರಾಜಕೀಯವಾಗಿ ಬಳಕೆ ಆಗದೇ ಇದ್ದೀತ, ಅದು ಭಾರತದಲ್ಲಿ. ಇಲ್ಲಿ ತಕ್ಷಣ ರಾಜಕೀಯ ಪಕ್ಷಗಳು ಆಕ್ಟಿವ್ ಆದವು. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಆಯಿತು. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಖಂಡ ಸಲ್ಮಾನ್ ಖುರ್ಷಿದ್ ಬಾಟ್ಲಾ ಎನ್ಕೌಂಟರ್ ದೃಶ್ಯವನ್ನು ನೋಡಿ ಅಧಿನಾಯಕಿ ಸೋನಿಯಾ ಗಾಂಧಿ ಕಣ್ಣೀರು ಹಾಕಿದ್ರು ಅನ್ನೋ ಹೇಳಿಕೆ ಕೊಟ್ಟರು. ಅದರ ಬೆನ್ನಲ್ಲೇ ಈ ಇಡೀ ಎನ್ಕೌಂಟರ್ ಒಂದು ಫೇಕ್ ಎನ್ಕೌಂಟರ್, ದೆಹಲಿಯ ಪೊಲೀಸರು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ ಅನ್ನೋ ಅರ್ಥದ ಹೇಳಿಕೆಯನ್ನು ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ ಸಿಂಗ್ ಕೊಟ್ಬಿಟ್ರು. ಈ ಹೇಳಿಕೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅಲ್ಲಿ ಸಾವಿಗೀಡಾದ ಪೊಲೀಸ್ ಅಧಿಕಾರಿ ಶರ್ಮಾ ಅವರ ಬಲಿದಾನವನ್ನು ಕಾಂಗ್ರೆಸ್ ಅವಮಾನ ಮಾಡ್ತಿದೆ ಅಂತ BJP ಆರೋಪ ಮಾಡಿತು. ಸಹಜವಾಗಿ ಜನಾಭಿಪ್ರಾಯ ಕೂಡ ಎರಡೂ ಬದಿಗಳಿಗೆ ವಿಭಜನೆ ಆಯಿತು. ಅಲ್ಲಿ ಸತ್ತವರು ಉಗ್ರರು, ದೆಹಲಿ ಬಾಂಬ್ ಬ್ಲಾಸ್ಟ್ ಘಟನೆಯ ಜೊತೆಗೆ ನಂಟಿದ್ದವರು, ಅವರು ಅಮಾಯಕರಾಗಿದ್ದರೆ ಬಾಟ್ಲಾ ಹೌಸ್ನ L18 ಮನೆಯಿಂದ ಪೊಲೀಸರ ಮೇಲೆ ಗುಂಡುಗಳು ಯಾಕೆ ಹಾರ್ತಾ ಇದ್ವು, ಈ ಬಗ್ಗೆ ಯಾರೂ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ.
ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಾದರೂ ಕನಿಷ್ಠ ಪಕ್ಷ ರಾಜಕೀಯನ ಬೆರೆಸಬಾರದು, ಇಡೀ ದೇಶ ಒಂದಾಗಿ ಹೋರಾಡಬೇಕು ಅನ್ನೋದನ್ನ ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳಿಲ್ಲ. ಯಾಕೆಂದ್ರೆ 6 ತಿಂಗಳಲ್ಲಿ ದೇಶದಲ್ಲಿ ಎಲೆಕ್ಷನ್ಗಳು ನಡೀಬೇಕಿದ್ದು, ಈ ಘಟನೆ ಓಟುಗಳಾಗಿ ಬದಲಾಗಬೇಕಿತ್ತು ಮತ್ತು ಮತ ಬ್ಯಾಂಕ್ಗಳನ್ನು ಗಟ್ಟಿಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇದು ಸಹಾಯಕವಾಗಬೇಕಿತ್ತು. ಹೀಗಾಗಿ ದಿಗ್ವಿಜಯ ಸಿಂಗ್ ಎನ್ಕೌಂಟರ್ರೇ ಫೇಕು ಅಂತ ಹೇಳಿಕೆ ಕೊಟ್ಟರು. ಆದರೆ ಕಾಂಗ್ರೆಸ್ ಈ ಹೇಳಿಕೆಯಿಂದ ಅನಿವಾರ್ಯವಾಗಿ ಒಂದಷ್ಟು ಅಂತರವನ್ನು ಕಾಪಾಡಿಕೊಳ್ತು. ಯಾಕೆಂದರೆ ಅವತ್ತು ಸರ್ಕಾರ ನಡೀತಿದ್ದದ್ದೇ ಕಾಂಗ್ರೆಸ್ ನೇತೃತ್ವದಲ್ಲಿ ಮತ್ತು ದೆಹಲಿ ಪೊಲೀಸರು ಕೇಂದ್ರ ಗೃಹ ಸಚಿವ ಚಿದಂಬರಂ ಅವರ ಇಲಾಖೆಯ ಅಧೀನದಲ್ಲಿದ್ದರು. ಹೀಗಾಗಿ ಎನ್ಕೌಂಟರ್ ಫೇಕ್ ಅಂತ ಒಪ್ಪಿಕೊಂಡು ಬಿಟ್ರೆ ಅದರ ಜವಾಬ್ದಾರಿಯನ್ನು ಕೂಡ ಕಾಂಗ್ರೆಸ್ಸೇ ತಗೋಬೇಕಾಗಿತ್ತು. ಸೊ ಪಕ್ಷ ತಮ್ಮದೇ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಹೇಳಿಕೆಯಿಂದ ಅವತ್ತು ಅಂತರವನ್ನು ಕಾಪಾಡಿಕೊಳ್ತು. ಆದರೆ ಸೋನಿಯಾ ಗಾಂಧಿ ಕಣ್ಣೀರು ಹಾಕೊಂಡ್ರು ಅನ್ನೋ ಹೇಳಿಕೆಯಿಂದ ಯಾರೂ ಹಿಂದಕ್ಕೆ ಸರಿಲಿಲ್ಲ. ಇದೆಲ್ಲ ಆಗಿ ಈಗ 13 ವರ್ಷಗಳು ಕಳೆದು ಹೋಗಿವೆ. ಇಲ್ಲಿ ಮುಂದೇನಾಯಿತು ಅಂದರೆ ಎನ್ಕೌಂಟರಲ್ಲಿ ಬದುಕಿ ಉಳಿದಿದ್ದ ಆರೋಪಿಗಳ ಪೈಕಿ ಮೊಹಮ್ಮದ್ ಶರೀಫ್ ದೆಹಲಿಯ ಪೊಲೀಸರಿಗೆ ಶರಣಾಗಿದ್ದ. ಅಲ್ಲಿ ತಪ್ಪಿಸಿಕೊಂಡವರು ಯಾರು, ಸತ್ತವರು ಯಾರು ಅನ್ನೋದು ಗೊತ್ತಾಗಿದ್ದೆ ಈ ಶರಣಾದ ಉಗ್ರ ಶರೀಫ್ ಕೊಟ್ಟ ಮಾಹಿತಿಯಿಂದಾಗಿ. ಇನ್ನು ಉಳಿದ ಇಬ್ಬರು ಪೈಕಿ 2010ರಲ್ಲಿ ಶೆಹಜಾದ್ ಆಜಮ್ಗಢದಲ್ಲಿ ಬಂಧಿತನಾಗ್ತಾನೆ. ಅವನ ವಿಚಾರಣೆ ನಡೆಸಿದ ನ್ಯಾಯಾಲಯ ಅವನಿಗೆ 2013ರಲ್ಲಿ ಜೀವಾವಧಿ ಶಿಕ್ಷೆಯನ್ನು ನೀಡಿ ತೀರ್ಪನ್ನು ಕೊಡುತ್ತೆ. ಎನ್ಕೌಂಟರ್ ನಡೆದು 10 ವರ್ಷಗಳ ನಂತರ ಅಂದರೆ 2018ರಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಆರಿಜ್ ಖಾನ್ ನೇಪಾಳದ ಗಡಿಯಲ್ಲಿ ಗಡಿ ದಾಟುವ ತಯಾರಿಯಲ್ಲಿದ್ದಾಗ ಬಂಧಿತನಾಗ್ತಾನೆ. ಅವನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಪ್ರಕರಣದಲ್ಲಿ ಎಲ್ಐಟಿನ್ ಮನೆಯನ್ನು ಸುತ್ತುವರೆದಿದ್ದ ಪೊಲೀಸರಿಗೆ ಒಳಗೆ ಅಡಗಿದ್ದವರ ಮೇಲೆ ಗುಂಡು ಹಾರಿಸುವ ಯಾವ ಉದ್ದೇಶವೂ ಇರಲಿಲ್ಲ. ಆರೋಪಿಗಳನ್ನು ಬಂಧಿಸುವ ಉದ್ದೇಶದಿಂದ ಅವರಲ್ಲಿಗೆ ಹೋಗಿದ್ರು. ಶರಣಾಗುವಂತೆ ಅವರಿಗೆ ತಿಳಿಸಿದ ನಂತರ ಮೊದಲ ಗುಂಡು ಹಾರಿದ್ದು ಮನೆಯೊಳಗಿಂದ. ಇನ್ನು ಮೋಹನ್ ಚಂದ್ ಶರ್ಮಾ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿ ಅವರನ್ನು ಈ ಉಗ್ರರು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ರು ಅನ್ನೋ ಪ್ರಾಸಿಕ್ಯೂಷನ್ ವಾದವನ್ನು ನ್ಯಾಯಾಲಯ ಪರಿಗಣನೆಗೆ ತಗೊಂಡಿದೆ. ಇದೊಂದು ರೇರೆಸ್ಟ್ ಆಫ್ ದ ರೇರ್ ಕೇಸ್, ಅಂದರೆ ಅಪರೂಪದಲ್ಲೇ ಅಪರೂಪದ ಪ್ರಕರಣ ಅಂತ ಹೇಳಿರುವ ನ್ಯಾಯಾಲಯ ಪ್ರಮುಖ ಆರೋಪಿ ಆರಿಜ್ ಖಾನ್ಗೆ ಮರಣ ದಂಡನೆಯನ್ನು ವಿಧಿಸಿ ಅದರ ಜೊತೆಗೆ 11 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿ ತೀರ್ಪನ್ನು ಕೊಟ್ಟಿದೆ. ಹಾಗಂತ ಇಲ್ಲಿ ತಕ್ಷಣಕ್ಕೆ ಗಲಿಗೆ ಹಾಕಿಬಿಡ್ತಾರಾ? ಖಂಡಿತ ಇಲ್ಲ. ಮೇಲ್ಮನವಿಗಳಿಗೆ ಅವಕಾಶ ಇರುತ್ತೆ. ದೆಹಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು, ರಾಷ್ಟ್ರಪತಿಗಳ ಕ್ಷಮಾದಾನ, ಹೀಗೆ ಸಾಕಷ್ಟು ಪ್ರೊಸೀಜರ್ಗಳು ಅಲ್ಲಿವೆ, ಅವೆಲ್ಲ ಆಗತ್ವೆ. ಗೆಳೆಯರೇ, ಇದು ಬಾಟ್ಲಾ ಹೌಸ್ ಎನ್ಕೌಂಟರ್ ಪ್ರಕರಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.